ಚಿಲುಮೆ ಸಂಸ್ಥೆಯಿಂದ ಮತದಾರರ ಮಾಹಿತಿ ಕಳವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಎಂ ಬಸವರಾಜ ಬೊಮ್ಮಾಯಿಯಿಂದ ಅಧಿಕಾರ ದುರ್ಬಳಕೆಯಾಗಿದೆ. ಸಿಎಂ ಬಸವರಾಜ ಬೊಮ್ಮಾಯಿ ಅವರು ತಮ್ಮ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡಿದ್ದಾರೆ. ಮತದಾರರ ಡಾಟಾ ಕದಿಯಲು ಸಿಎಂ ಅವಕಾಶ ಮಾಡಿಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿ.ಕೆ. ಶಿವಕುಮಾರ್ ವಾಗ್ದಾಳಿ ನಡೆಸಿದ್ದಾರೆ. ಮಾಹಿತಿಯನ್ನ ಕದ್ದು ಅವರ ಪಕ್ಷಕ್ಕೆ ಅನುಕೂಲ ಮಾಡಿಕೊಂಡಿದ್ದಾರೆ. ಮತದಾರರ ಮಾಹಿತಿಯನ್ನ ಕದ್ದು ತಮ್ಮ ಪಕ್ಷಕ್ಕೆ ಅನುಕೂಲವಾಗುವಂತೆ ಮಾಡಿಕೊಂಡಿದ್ದಾರೆ. ಮತದಾರರ ಪಟ್ಟಿ ಪರಿಷ್ಕರಣೆಗೆ ಚುನಾವಣಾ ಆಯೋಗ ಸೂಚಿಸಿದೆ. ದೇಶದಲ್ಲೇ ಇಂತಹ ದುರಾಡಳಿತ ನಡೆದಿಲ್ಲ ಅಂತ ಡಿ.ಕೆ. ಶಿವಕುಮಾರ್ ಕಿಡಿಕಾರಿದ್ದಾರೆ. ಈ ಬೊಮ್ಮಾಯಿ ನೇತೃತ್ವದ ಸರ್ಕಾರ, ಅವರ ಸಚಿವರುಗಳು, ಅವರ ಅಧಿಕಾರಿಗಳು, ಅವರ ಶಾಸಕರು ಸರ್ಕಾರಕ್ಕಿಲ್ಲದೆ ಹೋದಂಥ ಪರಮ ಅಧಿಕಾರವನ್ನು ಅವರು ದುರ್ಬಳಕೆಯನ್ನು ಮಾಡಿಕೊಂಡು ಸುಮಾರು 7-8 ಸಾವಿರ ಜನ BLAಗಳನ್ನು ನೇಮಕ ಮಾಡಿ ಅವ್ರ ಕೈಲಿ ಡಾಟಾ ಕದಿಲಿಕ್ಕೆ, ಡಾಟಾನ ಮಾರಲಿಕ್ಕೆ ಮತ್ತು ಎಲೆಕ್ಷನ್ ಕಮಿಷನ್ನ ಸ್ವತ್ತನ್ನು ಅವರು ಪಡ್ಕೊಂಡು ವ್ಯಾಪಾರ ವಹಿವಾಟು ಅವರ ಪಕ್ಷಕ್ಕೆ ಅನುಕೂಲ ಮಾಡಿಕೊಳ್ಳಲಿಕ್ಕೆ ದುರ್ಬಳಕೆಯನ್ನು ಮಾಡ್ತಾ ಇದ್ದಾರೆ ಅಂತೇಳಿ ಅವರಿಗಾಗಲೇ ಕ್ರಮವನ್ನು ಕೈಗೊಂಡು ಬೇರೆ ಎಲ್ಲ ಕೆಲವು ಅಧಿಕಾರಿಗಳನ್ನ ಇವತ್ತು ಸಸ್ಪೆನ್ಷನ್ ಕೂಡ ಅವರು ಮಾಡಿದ್ದಾರೆ. ಡಿಪಾರ್ಟ್ಮೆಂಟ್ ಇನ್ಕ್ವೈರಿ ಕೂಡ ಈಗಾಗಲೇ ಪ್ರಾರಂಭ ಕೂಡ ಮಾಡಿದ್ದಾರೆ. ಸೊ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಎಲ್ಲ ಅಫಿಷಿಯಲ್ಸ್ ಕೂಡ ಇಲ್ಲಿಗಲ್ ಆಗಿ ಕಲೆಕ್ಟ್ ಮಾಡಿರುವಂತ ಡಾಟಾನ ವಾಪಸ್ ತೆಗೆದುಕೊಳ್ಬೇಕು ಅಂತ ಕೂಡ ಹೇಳಿದ್ದಾರೆ. ಸೊ ಈಗಾಗಲೇ ಡಾಟಾ ಪ್ರೈವೇಟ್ ಏಜೆನ್ಸಿಗಳ ಹತ್ರ ಇದೆ. ಆ ಪ್ರೈವೇಟ್ ಏಜೆನ್ಸಿಗಳ ಹತ್ರ, ಟ್ರಸ್ಟ್ಗಳ ಹತ್ರ, ಬಿಜೆಪಿಯ ನಾಯಕರುಗಳ ಹತ್ರ ಬಹಳ ದೊಡ್ಡ ಡಾಟಾ ಈಗ ಇಟ್ಕೊಂಡಿದ್ದಾರೆ. ಇದು ದೊಡ್ಡ ಕ್ರಿಮಿನಲ್ ಆಕ್ಟಿವಿಟಿ. ಯಾರ್ಯಾರ ಹತ್ರ ಇದೆ, ಯಾರ್ಯಾರ ನಂಬರ್ಗೆ ಟ್ರಾನ್ಸ್ಫರ್ ಆಗಿದೆ, ಯಾರ್ಯಾರಿಂದ ಫೋನ್ ಬಂದಿತ್ತು, ಯಾರ್ಯಾರ ಇದಕ್ಕೆ ಡಾಟಾ ಹೋಗಿದೆ, ಅದೆಲ್ಲ ಕೂಡ ಈ ಸಂದರ್ಭದಲ್ಲಿ ತನಿಖೆ ಬಹಳ ಅವಶ್ಯಕತೆ ಇದೆ. ಆ ಫೋನ್ ನಂಬರು ಯಾರ್ಯಾರ ಸಂಪರ್ಕದಲ್ಲಿ ಯಾವ ನಾಯಕರುಗಳು ಇದ್ರು ಅಂತೇಳಿ ಕೆಲವು ಬಿಜೆಪಿಯ ಶಾಸಕರುಗಳು ಕೂಡ ಅವರು ಹೋಗಿ ಅವರೇ ಇದನ್ನ ದೊಡ್ಡ ಡ್ರೈವ್ ಕೂಡ ಮಾಡಿದ್ದಾರೆ. ಅದು ಕೂಡ ಸೋಷಿಯಲ್ ಮೀಡಿಯಾಲೆಲ್ಲ ಇಷ್ಟಕ್ಕೆ ಬಂದಿದೆ. ಹಣ ಕೊಟ್ಟಿದ್ದಾರೆ, ಚೆಕ್ಗಳು ಕೊಟ್ಟಿದ್ದಾರೆ, ತಿರ್ಗಾ ಸರ್ಕಾರದ ಚೆಕ್ ಕೂಡ ಹಂಚಿದ್ದಾರೆ. ಇವೆಲ್ಲ ಕೂಡ ದಾಖಲೆಗಳು ಕೂಡ ಇದೆ. NGO ಹೆಸರಿನಲ್ಲಿ ಈ ವೋಟರ್ಗೆ ಅವೇರ್ನೆಸ್ ನಾವು ಕ್ರಿಯೇಟ್ ಮಾಡ್ತೀವಿ ಅಂತ ಹೇಳಿ ಹೆಸರಿನಲ್ಲಿ ಇಂಥ ಒಂದು ದೊಡ್ಡ ಮನಮನೆಗೂ ಕೂಡ ಕಾರ್ಪೊರೇಷನ್ ಹೆಸರಿನಲ್ಲಿ ಕಾರ್ಪೊರೇಷನ್ನ ಅಧಿಕಾರಿಗಳನ್ನ ಸೀಲನ್ನು ಹಾಕೊಂಡು ಇಂಥ ಕೆಲಸ ಮಾಡಿದ್ದು ಬಹುಶಃ ರಾಜ್ಯದ ಇತಿಹಾಸದಲ್ಲಿ ಬೊಮ್ಮಾಯಿರವರ ಆಡಳಿತದಲ್ಲಿ ಇಡೀ ದೇಶದಲ್ಲಿ ಇಂಥ ಒಂದು ದೊಡ್ಡ ಘಟನೆ ನಡೆದಿಲ್ಲ. ಓಕೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಶಿವಕುಮಾರ್ ಜೋಹಳ್ಳಿ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಓಕೆ ಶಿವಕುಮಾರ್, ಪ್ರಮುಖವಾಗಿ ನಾವು ನೋಡೋದಾದ್ರೆ ಸರ್ಕಾರದ ವಿರುದ್ಧ ಕೇಳಿ ಬಂದಿರುವಂತಹ ಆರೋಪಗಳಲ್ಲಿ ಬಹುದೊಡ್ಡ ಹಾಗೂ ಗಂಭೀರವಾಗಿರುವಂತಹ ಆರೋಪ ಇದು. ಅದರಲ್ಲೂ ಪ್ರಜಾಪ್ರಭುತ್ವ ವ್ಯವಸ್ಥೆಯೇ ತಲೆ ಕೆಳಗಾಗುವಂಥದ್ದು, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಜೆಗಳೇ ನಂಬಿಕೆಯನ್ನು ಕಳೆದುಕೊಳ್ಳುವಂಥದ್ದು. ಅದರಲ್ಲೂ ಕೂಡ ಪ್ರಕರಣ ಈಗ ಪ್ರಾರಂಭವಾಗಿದೆ, ಅನೇಕರು ಅರೆಸ್ಟ್ ಆಗಿದ್ದಾರೆ. ಆದರೆ ಸರ್ಕಾರ ನೈತಿಕ ಹೊಣೆಯನ್ನ ಹೊತ್ಕೊಳ್ಳುತ್ತಾ ಅಂತ ಏನ್ ಹೇಳಿದ್ದಾರೆ ಸಿದ್ದರಾಮಯ್ಯನವರು ಹಾಗೂ ಡಿ.ಕೆ. ಶಿವಕುಮಾರ್ ಅವರು ಈ ಬಗ್ಗೆ ಅಂತ? ಸಂತೋಷ್, ಈಗಾಗಲೇ ಚಿಲುಮೆ ಸಂಸ್ಥೆಯ ಅಕ್ರಮ ಡಾಟಾ ಪ್ರಕರಣ ಈಗಾಗಲೇ ಗಂಭೀರ ಸ್ವರೂಪವನ್ನ ಪಡ್ಕೊಳ್ತಾ ಇದೆ. ಸರ್ಕಾರ ಈಗಾಗಲೇ ಸಮರ್ಥನೆಯನ್ನ ಮಾಡ್ಕೊಳ್ತಾ ಇದೆ. ಒಂದು ಕಡೆ ಏನ್ ಆ ರೀತಿ ಆಗಿಲ್ಲ, ಸಿದ್ದರಾಮಯ್ಯನವರ ಅವಧಿಯಲ್ಲಿ ಆಗಿರ್ಲಿಲ್ವಾ, ಸಿದ್ದರಾಮಯ್ಯನವರ ಸಂದರ್ಭದಲ್ಲಿ ಆ ಅಧಿಕಾರದ ಅವಧಿಯಲ್ಲಿ ಚಿಲುಮೆ ಸಂಸ್ಥೆಗೆ ಇವರು ಅನುಮತಿಯನ್ನ ಕೊಟ್ಟಿರ್ಲಿಲ್ವಾ, ಹಿಂದೆ ಇವ್ರು ಮಾಡಿರೋದೇ ತಾನೇ ಈಗ ಮುಂದುವರಿತಾ ಇರೋದು ಅನ್ನುವಂತಹ ನಿಟ್ಟಿನಲ್ಲಿ ಹೇಳಿಕೆಗಳನ್ನ ಕೊಡುವ ಮೂಲಕ ಇದನ್ನ ದಾರಿ ತಪ್ಪಿಸುವಂತ ಒಂದು ಪ್ರಯತ್ನ. ಮತ್ತೊಂದು ಕಡೆ ತಾವು ಏನೂ ತಪ್ಪನ್ನ ಮಾಡಿಲ್ಲ, ಎಲ್ಲವೂ ಕೂಡ ನಾವು ಸರಿಯಾಗಿ ಮಾಡಿದ್ದೇವೆ ಅನ್ನುವಂತ ಒಂದು ಮೆಸೇಜ್ ಅನ್ನ, ಸಂದೇಶವನ್ನ ಕೊಡುವಂತ ಪ್ರಯತ್ನ ಮಾಡ್ತಾ ಇದ್ರೆ ಅಂದ್ರೆ ಇದು ಯಾವಾಗ ಗಂಭೀರ ಸ್ವರೂಪವನ್ನ ಪಡ್ಕೊಳ್ತಾ ಇದೆ, ಅದರಿಂದ ತಪ್ಪಿಸ್ಕೊಳ್ಬೇಕು. ಯಾಕಂದ್ರೆ ಇವ್ರ ತಲೆ ಮೇಲೆ ಬರುತ್ತೆ. ಆ ಕಾರಣಕ್ಕೆ ನಮ್ಮ ಅವಧಿಯಲ್ಲ, ಹಿಂದೆ ಕಾಂಗ್ರೆಸ್ ಅವಧಿಯಲ್ಲಿ ಆಗಿಲ್ವಾ ಅನ್ನುವಂತ ಒಂದು ಹೇಳಿಕೆಗಳನ್ನ ಕೊಡುವ ಮೂಲಕ ಸರ್ಕಾರದ ಸಚಿವರು ಎಲ್ಲರೂ ಕೂಡ ಇವತ್ತು ಈ ಪ್ರಕರಣದ ಒಂದು ಗಂಭೀರತೆಯನ್ನೇ ಎಲ್ಲೋ ಒಂದು ಕಡೆ ಖೂನ್ ಮಾಡ್ತಾ ಇದ್ದಾರೆ, ತಣ್ಣಗೆ ಮಾಡುವಂತ ಒಂದು ಪ್ರಯತ್ನಗಳು ನಡೀತಾ ಇದೆ. ಆದರೆ ಕೇಂದ್ರ ಚುನಾವಣಾ ಆಯೋಗವೇ ಈಗ ಮಧ್ಯ ಪ್ರವೇಶವನ್ನ ಮಾಡಿರೋದ್ರಿಂದ ಈಗಾಗಲೇ ಇಬ್ಬರು ಐಎಎಸ್ ಅಧಿಕಾರಿಗಳನ್ನ ಅಮಾನತು ಮಾಡಿದೆ ನೇರವಾಗಿ ಕೇಂದ್ರ ಚುನಾವಣಾ ಆಯೋಗ. ಜೊತೆಗೆ 3 ಜನ ಅಬ್ಸರ್ವರ್ಸ್ ಐಎಎಸ್ ಹಿರಿಯ ಅಧಿಕಾರಿಗಳನ್ನ ಅಲ್ಲಿ 3 ಕ್ಷೇತ್ರಗಳಿಗೆ ವೀಕ್ಷಕರನ್ನಾಗಿ ಈಗ ನೇಮಕ ಮಾಡಿದೆ. ಯಾಕೆಂದ್ರೆ ಇದು ಸರ್ಕಾರ ಮಾಡಬೇಕಾಗಿತ್ತು, ಅವರನ್ನ ಸಸ್ಪೆಂಡ್ ಮಾಡುವಂತದ್ದು ಅಥವಾ ಅವರನ್ನ ನೇಮಕ ಮಾಡಬೇಕಾದಂತ ಒಂದು ನಿರ್ಧಾರವನ್ನ ಸರ್ಕಾರ ತೆಗೆದುಕೊಳ್ಳಬೇಕಾಯಿತು. ಯಾವಾಗ ಸರ್ಕಾರದ ಮೇಲೇನೆ ಈ ರೀತಿಯಾದಂತ ಒಂದು ಆರೋಪಗಳು ಕೇಳಿಬಂತು, ಕೇಂದ್ರ ಚುನಾವಣಾ ಆಯೋಗವೇ ನೇರವಾಗಿ ಈಗ ಕ್ರಮಗಳನ್ನ ತೆಗೆದುಕೊಳ್ಳೋದಕ್ಕೆ ಹೋಗಿದೆ. ಜೊತೆಗೆ ರಾಜ್ಯ ಮುಖ್ಯ ಚುನಾವಣಾ ಅಧಿಕಾರಿಗೂ ಕೂಡ ಈಗ ಸ್ಪಷ್ಟವಾದಂತಹ ಒಂದು ನಿರ್ದೇಶನವನ್ನ ಕೊಟ್ಟಿದೆ. ನೀವು ಇದರ ಗಂಭೀರತೆಯನ್ನ ಅರ್ಥ ಮಾಡ್ಕೊಳ್ಬೇಕು, ಯಾರು ತಪ್ಪು ಮಾಡಿದ್ದಾರೆ ಇದನ್ನ ಸಂಪೂರ್ಣವಾಗಿ ಪರಿಶೀಲನೆ ಮಾಡಬೇಕು, ಎಲ್ಲಿ ಡಾಟಾ ಡಿಲೀಟ್ ಮಾಡಲಾಗಿದೆ, ಡಾಟಾ ಸಂಗ್ರಹ ಮಾಡಲಾಗಿದೆ ಇದನ್ನ ಪತ್ತೆ ಹಚ್ಚುವಂತ ಪ್ರಯತ್ನಗಳನ್ನ ಮಾಡಬೇಕು, ತಪ್ಪು ಮಾಡಿದಂತವ್ರಿಗೆ ಕಠಿಣವಾದಂತ ಶಿಕ್ಷೆಗಳನ್ನ ನೀವು ಕೊಡಬೇಕು ಅನ್ನುವಂತ ನಿರ್ದೇಶನವನ್ನ ಒಂದು ಕಡೆ ಕೊಟ್ಟಿದೆ. ಮತ್ತೊಂದು ಕಡೆ ಇದರ ಒಂದು ಯಾರೆಲ್ಲ ಹೊಸದಾಗಿ ಈ 3 ಕ್ಷೇತ್ರಗಳಲ್ಲೂ ಕೂಡ ಮಹದೇವಪುರ, ಚಿಕ್ಕಪೇಟೆ ಹಾಗೆ ಶಿವಾಜಿನಗರದಲ್ಲಿ ಏನು ಡಾಟಾ ಡಿಲೀಟ್ ಮಾಡಲಾಗಿದೆ ಮತದಾರರ ಹೆಸರನ್ನ ಅನ್ನುವಂತ ಆರೋಪಗಳು ಬಂತು, ಅದು ಎಲ್ಲ ಒಂದು ಕಡೆ ಸಾಕ್ಷ್ಯ ಸಿಕ್ಕಂತಾಗಿದೆ. ಸೊ ಹಾಗಾಗಿ ಅಲ್ಲಿ 100% ಅಂದ್ರೆ ಸಂಪೂರ್ಣವಾಗಿ ಹೊಸದಾಗಿ ನೀವು ಮತಪಟ್ಟಿಯನ್ನ ಪರಿಷ್ಕರಣೆ ಮಾಡಬೇಕು ಅನ್ನುವಂತ ಒಂದು ಸೂಚನೆಯನ್ನು ಕೂಡ ಕೇಂದ್ರ ಚುನಾವಣಾ ಆಯೋಗ ಈಗ ಕೊಟ್ಟಿದೆ. ಹಾಗಾಗಿ ಅನಿವಾರ್ಯ ಈಗ ರಾಜ್ಯ ಚುನಾವಣಾ ಮುಖ್ಯ ಚುನಾವಣಾಧಿಕಾರಿಗಳು ಕೂಡ ಈಗ ಚುನಾವಣಾ ಆಯೋಗ ಕೂಡ ಆ ನಿಟ್ಟಿನಲ್ಲಿ ಕೆಲಸವನ್ನ ಮಾಡಬೇಕಾಗತ್ತೆ, ಗಮನವನ್ನ ಹರಿಸಬೇಕಾಗತ್ತೆ. ತನಿಖೆ ಒಂದು ಕಡೆ ಪೊಲೀಸ್ ತನಿಖೆ ಕೂಡ ಈಗ ಆಗ್ತಾ ಇದೆ. ಇದರ ಬಗ್ಗೆನೇ ಇವತ್ತು ಕಾಂಗ್ರೆಸ್ ನಾಯಕರು ಕೂಡ ಸುದ್ದಿಗೋಷ್ಠಿಯಲ್ಲಿ ಮತ್ತೊಮ್ಮೆ ನ್ಯಾಯಾಂಗ ತನಿಖೆಗೆ ಇದನ್ನ ಕೊಡಬೇಕು, ನ್ಯಾಯಾಂಗ ತನಿಖೆ ಮಾಡಿದ್ರೆ ಮಾತ್ರ ಸತ್ಯಾಂಶ ಹೊರಗೆ ಬರುತ್ತೆ. ಯಾಕಂದ್ರೆ ಇವತ್ತು ನೀವು ಹಿಂದೆ ಏನೂ ಹಾಗೆ ಇಲ್ಲ, ಇದರ ಪ್ರಕರಣವೇ ನಡೆದಿಲ್ಲ ಅನ್ನುವಂತ ಹೇಳಿಕೆಗಳನ್ನ ಕೊಡ್ತಾ ಇದ್ರಲ್ಲ, ಈಗ ಕೇಂದ್ರ ಚುನಾವಣಾ ಆಯೋಗವೇ ಈಗ 2 ಐಎಎಸ್ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿದೆ ನೇರವಾಗಿ, ಮತ್ತೆ ಅಲ್ಲಿ ಅಬ್ಸರ್ವರ್ಸ್ ಅನ್ನ ಹಾಕಿದೆ. ಯಾವ ಕಾರಣಕ್ಕಾಗಿ ಹಾಕಿದ್ರು, ಅಲ್ಲಿ ತಪ್ಪು ಆಗಿದೆ ಅನ್ನುವಂತಹ ಕಾರಣಕ್ಕೆ ಈಗ ಸಸ್ಪೆಂಡ್ ಮಾಡಿರುವಂತದ್ದು, ಮತ್ತೊಂದು ಕಡೆ ಅಧಿಕಾರಿಗಳನ್ನ ನೇಮಕ ಮಾಡಿದೆ. ಹಾಗಾಗಿ ಇದರ ಜವಾಬ್ದಾರಿಯನ್ನು ಹೊರಬೇಕು, ನ್ಯಾಯಾಂಗ ತನಿಖೆ ಆಗಬೇಕು, ಹೈಕೋರ್ಟ್ ಸಿಟ್ಟಿಂಗ್ ಜಡ್ಜ್ ನೇತೃತ್ವದಲ್ಲೇ ಇದು ತನಿಖೆ ಆಗಬೇಕು, ಆಗ ಮಾತ್ರ ಸತ್ಯಾಂಶ ಹೊರಗೆ ಬರುತ್ತೆ. ಜೊತೆಗೆ ಚಿಲುಮೆ ಸಂಸ್ಥೆಗೆ ಯಾರೆಲ್ಲ ಸಹಕಾರವನ್ನು ಕೊಟ್ಟಿದ್ದಾರೆ, ಯಾರೆಲ್ಲ ಸಪೋರ್ಟ್ ಅನ್ನ ಮಾಡಿದ್ದಾರೆ ಅವರು ಕೂಡ ಹೊರಗೆ ಬರಬೇಕು, ಅದಾದಾಗ ಮಾತ್ರ ಇದಕ್ಕೆ ನ್ಯಾಯ ಸಿಗುತ್ತೆ. ಮತ್ತೊಂದು ಕಡೆ ಎಲ್ಲ 224 ಕ್ಷೇತ್ರಗಳಲ್ಲೂ ಕೂಡ ಕೇವಲ ನೀವು ಬೆಂಗಳೂರಿನ 3 ಕ್ಷೇತ್ರಗಳಿಗೆ ನೀವು ಮತಪಟ್ಟಿ ಪರಿಷ್ಕರಣೆ ಮಾಡಿದ್ರೆ ಆಗೋದಿಲ್ಲ, ಬೆಂಗಳೂರಿನ 28 ಕ್ಷೇತ್ರಗಳಲ್ಲೂ ಕೂಡ ಮತ ಪರಿಷ್ಕರಣೆ ಆಗಬೇಕು. ಹಾಗೆ ರಾಜ್ಯದ 224 ಕ್ಷೇತ್ರಗಳಲ್ಲೂ ಕೂಡ ನೀವು ಮತಪಟ್ಟಿಯನ್ನ ಮತ್ತೊಮ್ಮೆ ಪರಿಶೀಲನೆ ಮಾಡಬೇಕು, ಪರಿಷ್ಕರಣೆ ಮಾಡಬೇಕು ಅನ್ನುವಂತ ಒತ್ತಾಯವನ್ನ ಇವತ್ತು ಸಿದ್ದರಾಮಯ್ಯ ಹಾಗೆ ಡಿ.ಕೆ. ಶಿವಕುಮಾರ್ ಮಾಡಿರುವಂತದ್ದು. ಸಂತೋಷ್, ಓಕೆ, ಧನ್ಯವಾದಗಳು ಶಿವಕುಮಾರ್ ನಿಮ್ಮೆಲ್ಲ ಮಾಹಿತಿಗೆ.